ದುಡ್ಡೇನೋ ಬೇಕಷ್ಟಿದೆಯಪ್ಪ, ಹೆಲ್ತೇ ಚೆನ್ನಾಗಿಲ್ಲ, ಮನಸ್ಸು ಸರಿಯಾಗಿಲ್ಲ, ಮನೆ ವಾತಾವರಣ ಚೆನ್ನಾಗಿಲ್ಲ, ಇಷ್ಟು ಒದ್ದಾಟ ಇದೆ ನೋಡಿ. ಅದರಿಂದ ಇದರ ಸೂಕ್ಷ್ಮ ಇರ್ಬೋದು, ಸಿಂಪಲ್ ಇರ್ಬೋದು, ಅದರಲ್ಲಿ ಬಹಳ ಅಮೂಲ್ಯವಾದ ವಿಚಾರ ಇದೆ. ಆದ್ದರಿಂದ ಲಗ್ನಕ್ಕೆ, ಲಗ್ನ ಕಾರ್ಕೊನೆ ಸೂರ್ಯ, ಸೂರ್ಯ ಕೆಟ್ಟು ಅಂದರೆ ಮುಗೀತು ಕೆಲಸ. ಲಗ್ನಾಧಿಪತಿಗೂ ಅವನು ಅಧಿಪತಿ ಆಯಿತು. ಒಂದೊಂದು ಮನೆಗೂ ಕಾರಕ ಅಂತ ಸಿಗ್ನಿಫಿಕೇಟರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಈ ಸಿಗ್ನಿಫಿಕೇಟರ್ಸ್ ಚೆನ್ನಾಗಿರಬೇಕು, ಬರೀ ಲಗ್ನಾಧಿಪತಿ ಆಗ್ರಹ ಚೆನ್ನಾಗಿರಬೇಕು, ದುಸ್ಥಾನದಲ್ಲಿರಬಾರ್ದು, ನೀಚ ಸ್ಥಾನದಲ್ಲಿರಬಾರ್ದು, ಅಸ್ತಂಗತನ ಆಗಬಾರ್ದು, ಇಷ್ಟೊಂದು ರೂಲ್ಸ್ಗಳೆಲ್ಲ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಅಂದರೆ ಲಗ್ನಕ್ಕೆ ಪ್ರಾಧಾನ್ಯತೆ. ಇಫ್ ಯುವರ್ ಲಗ್ನಾಧಿಪತಿ ಈಸ್ ನಾಟ್ ಸಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಲೈಫ್. ನೆಕ್ಸ್ಟ್ ಏನು ಹೇಳ್ತಾರೆ, ಈ ಸೂರ್ಯನ ಲಗ್ನ ತಗೊಳ್ತೀರಿ. ಸೂರ್ಯ ಈಸ್ ಎ ಪ್ಲಾನೆಟ್ ಆಫ್ ಎನರ್ಜಿ, ಲೈಫ್, ಲೈಫ್ ಫೋರ್ಸ್, ಆತ್ಮಶಕ್ತಿ. ಅವನ ಆತ್ಮಶಕ್ತಿ ಇಲ್ದಿದ್ದು ಇವನೇನು ಮಾಡ್ತಾನೆ ಇವನು? ಇಫ್ ಯು ಹ್ಯಾವ್ ಟು ಬಿಕಮ್ ಎ ಲೀಡರ್ ಇನ್ ಎನಿ ಫೀಲ್ಡ್, ಇಫ್ ಯುವರ್ ಹೆಲ್ತ್ ಶುಡ್ ಬಿ ವೆರಿ ಗುಡ್, ಯುವರ್ ಫಾದರ್ಲಿ ಬ್ಲೆಸ್ಸಿಂಗ್ ಆ್ಯಂಡ್ ಸ್ಪಿರಿಚುವಲ್ ಒಳ್ಳೇದಾಗಬೇಕು ಅಂದರೆ ಆತ್ಮಕಾರಕ ಅವನು, ಆತ್ಮ ಕಾರಕ ಅವನು, ಅವನು ಚೆನ್ನಾಗಿರ್ಬೇಕು. ಇಹ ಪರ ಎಲ್ಲದಕ್ಕೂ ಸೂರ್ಯ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಹಾರ್ಸ್ಕೋಪ್. ದೇರ್ ಫೋರ್ ಅಮಾಂಗ್ ಒನ್ ಆಫ್ ದಿ ಸೆನ್ಸಿಟಿವ್ ಪಾಯಿಂಟ್ಸ್ ಸನ್, ಮೂನ್, ಮನಸ್ಸು. ಶನಿ ಜೊತೆಯಲ್ಲಿ ಇರುತ್ತೆ ಚಂದ್ರ, ಕೇಳಿದ್ದೀರ ಸ್ಕೈಜೋಫ್ರೇನಿ ಅಂತ. ಅಂಥ ಒಂದು ಮಾನಸಿಕವಾದ ಇಂಬ್ಯಾಲೆನ್ಸಸ್ಸನ್ನು ಕೊಡುವಂಥದ್ದು ಸೂರ್ಯಚಂದ್ರ. ಪೂರ್ಣಿಮದೆಲ್ಲನೋ ಹುಟ್ಟಿದಾನಪ್ಪ, ಅವನು ಚಂದ್ರಬಲ ಏನೋ ಇದೆ. ಆ ಒಂದು ರಾಹು ನಕ್ಷತ್ರ, ಇನ್ನೊಂದು ಕೇತು ನಕ್ಷತ್ರದಲ್ಲಿ ಆಪೋಸಿಟ್ನಲ್ಲಿ ಇರುತ್ತೆ. ಇವನು ಬುದ್ಧಿನೇ ಕೆಟ್ಟೋಗುತ್ತೆ ಇವನಿಗೆ. ಇಂಥ ವಿಚಾರಗಳಿದೆ, ನೀವು ಓದಲ್ಲ, ಓದಬೇಕು. ಅದರಿಂದ ಏನು ಸೂರ್ಯಚಂದ್ರರು ಏನಪ್ಪ ಅಂತ, ದಿ ಡಿಸ್ಟೆನ್ಸ್ ಫ್ರಮ್ ಸನ್ ಟು ಮೂನ್ ಇದೆಯಲ್ಲ, ಚಂದ್ರಬಲವನ್ನು ಹೇಳ್ತೇವೆ. ಚಂದ್ರ ಮಧ್ಯಮ, ಚಂದ್ರ ಉತ್ತಮ, ಚಂದ್ರ ಉತ್ಕೃಷ್ಟವಾದಂಥದ್ದು. ಹೇಗೆ ನಿಮ್ಗೆ ಗೊತ್ತಿದೆ ಚಂದ್ರಬಲವನ್ನು ಕಂಡುಹಿಡಿಯೋದೇನು? ಕೇಂದ್ರದಲ್ಲಿದ್ದರೆ ಸೂರ್ಯನಿಂದ ಚಂದ್ರನು ಮಾಡರೇಟ್, ಮಧ್ಯಮ. ಅಲ್ಲಿಂದ ನೆಕ್ಸ್ಟು ಯಾವುದು? ಪಣಪರ. ಸೂರ್ಯನಿಂದ ನೆಕ್ಸ್ಟು ಪಣಪರದ, ಕೇಂದ್ರ ಬಿಟ್ಟು ನೆಕ್ಸ್ಟ್ ಮನೆ ಪಣಪರದಲ್ಲಿದ್ದರೆ ಸ್ವಲ್ಪ ಪರವಾಗಿಲ್ಲ ಅವನು. ಇದು ಅಧಮ, ಫಸ್ಟು ಕೇಂದ್ರದಲ್ಲಿ ಅಧಮ, ನೆಕ್ಸ್ಟ್ ಪಣಪರ ಉತ್ತಮ, ಆಮೇಲೆ ಪಣ ಅಪೋಕ್ಲಿಮ ಅನ್ನೋದಿದೆಯಲ್ಲ ಅದು ಉತ್ಕೃಷ್ಟವಾದಂಥ ಚಂದ್ರ. ಅದಕ್ಕೆ ಚಂದ್ರಮನ ಪೂರ್ಣಿಮಾ, ಇದರಲ್ಲೆಲ್ಲ ಚಂದ್ರನಿಗೆ ಬಲ ಇರುತ್ತೆ ಅಂತ ಹೇಳ್ತಾರಲ್ಲ. ಅದರಿಂದ ಚಂದ್ರನ ಪೊಸಿಷನ್ನು, ಚಂದ್ರನು ಕೆಟ್ಟ ಗ್ರಹಗಳ ಸಂಯೋಗದಲ್ಲಿ ಇರಬಾರ್ದು. ಒಂದೊಂದು ಗ್ರಹ ಜೊತೆಯಲ್ಲಿದ್ದರೆ ಒಂದೊಂದು ಥರ ಬುದ್ಧಿ. ಚಂದ್ರ ಶುಕ್ರ ಟೂ ಮಚ್ ಎಮೋಷನಲ್, ಚಂದ್ರ ಶನಿ ಮೆಂಟಲಿ ವೆರಿ ಸೆನ್ಸಿಟಿವ್. ಸಣ್ಣ ಸಣ್ಣಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಹೆಲ್ತ್ ಕೆಡಿಸ್ಕೊಳ್ಳೋದು, ಮನಸ್ಸು ಕೆಡಿಸ್ಕೊಳ್ಳೋದು ಎಲ್ಲ ಬರುತ್ತೆ. ಕುಜನ ಜೊತೆಯಲ್ಲಿದ್ದರೆ ಚಂದ್ರಮಂಗಳಿ ಕೋಪಿಷ್ಟರಾಗ್ತಾರೆ, ಗೊತ್ತೈತೆ. ರಾಹು ಕೇತುಗಳಿಂದ ಮೆಂಟಲ್ ಲಿಬರೇಷನ್. ಸಿ ದಿ ಮಿನಿಮಮ್ ಕಾಂಬಿನೇಷನ್ ಆಫ್ ಪ್ಲಾನೆಟ್ಸ್ ಎಷ್ಟು ವಿಚಾರ ಹೇಳುತ್ತೆ ನೋಡಿ, ನೋಡಿ ಒಂದು ಸಾರಿ ಜಾರಿ ಜಾತಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದರಿಂದ ಇಂಪಾರ್ಟೆನ್ಸ್ ಆಫ್ ಚಂದ್ರಲಗ್ನ ಸೂರ್ಯಲಗ್ನ ಹೇಳಬೇಕಾಗಿದೆ. ಭಾವಮಧ್ಯ ಎಲ್ಲ ಗ್ರಹ ಹಾಕ್ಬಿಡ್ತೀವಿ, ಸುಮ್ಮನೆ 12 ಮೇಲೆ 9 ಗ್ರಹ ಹಾಕ್ಬಿಡ್ತೀವಿ. ಸೂಕ್ಷ್ಮ ಏನು? ಒಂದೊಂದು ಮನೆಗೂ ಒಂದು ಬಿಗಿನಿಂಗ್ ಪಾಯಿಂಟ್ ಇದೆ, ಎಂಡಿಂಗ್ ಪಾಯಿಂಟ್ ಇದೆ, ಒಂದು ಮಿಡ್ ಪಾಯಿಂಟ್ ಇದೆ. ಡ್ಯೂ ಯು ನೋ ದ್ಯಾಟ್ ಸಿ ಎವ್ರಿ ಭಾವ ಹ್ಯಾಸ್ ಗಾಟ್ ಎ ಮಿಡ್ಲ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಆ್ಯಂಡ್ ದ ಮಿಡ್ ಪಾಯಿಂಟ್. ದ ಮಿಡ್ ಪಾಯಿಂಟ್ ಹ್ಯಾಸ್ ಗಾಟ್ ಸಮ್ ಸ್ಪೆಷಲ್ ಪವರ್. ವೈ? ಲಗ್ನ ಮೀನ್ಸ್, ಲಗ್ನ ಸ್ಫುಟ ಮೀನ್ಸ್ ಲಗ್ನ ಪಾಯಿಂಟ್ ಈಸ್ ಎ ಲಗ್ನ ಸ್ಫುಟ. ದಟ್ ಲಾರ್ಡ್ ಹ್ಯಾ ಇನ್ ದ ಫಾರ್ಮ್ ಆಫ್ ನಕ್ಷತ್ರ, ಇಟ್ ಈಸ್ ದ ಡಿಗ್ರಿ ಇಂಡಿಕೇಟ್ಸ್ ದ ನಕ್ಷತ್ರ ಇನ್ ವಿಚ್ ಇಟ್ ಈಸ್ ಸಿಚುಯೇಟೆಡ್. ದ ನಕ್ಷತ್ರ ಲಾರ್ಡ್ ಆಫ್ ದಟ್ ಲಗ್ನ ಈಸ್ ಅ ಸೂಕ್ಷ್ಮಾಧಿಪತಿ ಆಫ್ ದಟ್ ಲಗ್ನ. ಬರೀ ರಾಶಿ ಲಗ್ನಾಧಿಪತಿ ನೋಡ್ಕೊಂಬಿಟ್ಟು ರಾಶಿ ಅಧಿಪತಿ ಒಂದೇ ಅಲ್ಲ, ರಾಶಿಗೆ ಅಧಿಪತಿ ಆದಂಥವನು ಸ್ಥೂಲ ಲಗ್ನಾಧಿಪತಿ, ಸೂಕ್ಷ್ಮ ಲಗ್ನಾಧಿಪತಿ ಅ ಸ್ಟೆಲ್ಲರ್ ಲಾರ್ಡ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲಗ್ನ. ನಾಟ್ ಓನ್ಲಿ ಲಗ್ನ, ಆಲ್ ದಿ ಮಿಡ್ ಪಾಯಿಂಟ್ಸ್ ಆಫ್ ದಿ 12 ಹೌಸಸ್ ಆ್ಯಂಡ್ ದರ್ ಲಾರ್ಡ್ಸ್ ನಕ್ಷತ್ರ ಲಾರ್ಡ್ಸ್ ಆರ್ ಬೇಕ ಆರ್ ಸೂಕ್ಷ್ಮಾಧಿಪತಿ. ಇದನ್ನು ವ್ಯಾಲ್ಯೂ ಮಾಡಬೇಕು. ಏನು ಲಗ್ನಾಧಿಪತಿ ಒಂದ್ರ ಮೇಲೆ ಅಲ್ಲ, ಒಂದು ಲಗ್ನ ಡಿಸೈಡ್ ಮಾಡಬೇಕಾದ್ರೆ ಲಗ್ನದಲ್ಲಿ ಇರತಕ್ಕಂಥ ಗ್ರಹಗಳು, ಪಾಪಗ್ರಹಗಳಿರ್ಬೋದು, ಶುಭಗ್ರಹಗಳಿರ್ಬೋದು, ಈ ಥರ ಗ್ರಹಗಳನ್ನು ನೋಡಬೇಕಲ್ಲ. ಬರೀ ಲಗ್ನಾಧಿಪತಿ ನೋಡಿಬಿಟ್ರೆ ಸಾಲದು. ಆದ್ದರಿಂದ ಪಾಪಗ್ರಹಗಳಿದ್ದರೆ ಏನಾಗುತ್ತೆ? ಮನಸ್ಸು
ಪ್ರವೃತ್ತಿ ಸರಿಯಾಗಿರಲ್ಲ, ಮಿಸ್ಲೀಡ್ ಆಗುತ್ತೆ, ಕೆಟ್ಟವರ ಸಹವಾಸ ಸಿಗುತ್ತೆ. ಹಾಗಿರಿಂದ ಒಳ್ಳೆ ಶುಭಗ್ರಹ ಅದು ಹೇಳ್ತಾರೆ, ಗುರು ಲಗ್ನದಲ್ಲಿದ್ದರೆ 100,00,000 ದೋಷಗಳು ಹೋಗುತ್ತೆ. ಈ ಮನುಷ್ಯ ಈಸ್ ಕೇಪಬಲ್ ಆಫ್ ರಿಫಾರ್ಮಿಂಗ್ ಹಿಮ್ಸೆಲ್ಫ್, ಹೀ ಈಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ ಆನ್ ಈಸ್ ಓನ್ ಥಿಂಕಿಂಗ್ ಅಂಡ್ ಇಂಡಿಪೆಂಡ್. ದೈವ ಅನುಗ್ರಹ ಅಂತ ಏನು ಹೇಳೋದು, ಯಾವುದ್ರ ಮೇಲೆ ಹೇಳ್ತೀರಾ? ಗುರುವಿನ ಯೋಗದಿಂದ. ಅದಕ್ಕೇನಪ್ಪ, ಗುರು ಕೇಂದ್ರದಲ್ಲಾಗಲಿ ಲಗ್ನದಲ್ಲಾಗಲಿ ಇರಬೇಕು, ಅಥವಾ ತ್ರಿಕೋನದಲ್ಲಾಗಲಿ ಇರಬೇಕು. ಯಾಕಂದರೆ ಅದು ಗುರು ಅಂದರೆ ದೈವ ಬಲ, ಗುರು ಕೆಟ್ಟೋದು ಹೋಯಿತು. ಹಾಗಿರೋದ್ರಿಂದ ಈ ಭಾವ ಮಧ್ಯ ಅನ್ನೋದು ಇನ್ನೊಂದು ಹ್ಯಾವ್ ಟು ಸ್ಟ್ರೆಸ್ ವೆರಿ ಇಂಪಾರ್ಟೆಂಟ್. ಈ ಶ್ರೀಪತಿ ಪದ್ಧತಿ ಅಂತ ನೀವು ವಾಟ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಅನ್ಈಕ್ವಲ್ ಹೌಸ್ ಡಿವಿಷನ್ ಅಂತ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಟ್ ಹ್ಯಾಸ್ ಗಾಟ್ ಸಮ್ ಪ್ರಾಬ್ಲಮ್. ಇಫ್ ಯು ಗೋ ಟು ದ ಹೈಯರ್ ಲ್ಯಾಟಿಟ್ಯೂಡ್, ಒಂದು ಮನೆಗೆ 2 ಮಿಡ್ ಪಾಯಿಂಟ್ ಬರುತ್ತೆ. ಒಂದು ಮನೆಗೆ 2 ಮಿಡ್ ಪಾಯಿಂಟ್ ಅಂದರೆ 2 ಮಿಡ್, ವೆರ್ ಎವರ್ ದ ಮಿಡ್ ಪಾಯಿಂಟ್ ಫಾಲ್ಸ್, ದಟ್ ಈಸ್ ದಿ ಹೌಸ್, ದಟ್ ಈಸ್ ದ ಲಾರ್ಡ್, ದ ರಾಶಿ ಲಾರ್ಡ್ ಆಫ್ ದಟ್ ಹೌಸ್ ಈಸ್ ದ ಲಾರ್ಡ್ ಆಫ್ ದ ಭಾವ ಅಂತ ನಮ್ಮ ರೂಲ್ಸ್ ಇರೋದು. ಒಂದು ಮನೇಲಿ 2 ಮಿಡ್ ಪಾಯಿಂಟ್ ಆದರೆ 2 ಭಾವಕ್ಕೂ ಬೇರೆ ಬೇರೆ ಗ್ರಹಗಳು ಬರುತ್ತೆ. ದಿಸ್ ಅ ಕನ್ಫ್ಯೂಷನ್ ಬಿಕಾಸ್ ದೀಸ್ ಆರ್ ಆಲ್ ಥಿಂಗ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ ಅಲ್ವಾ. ಆದ್ದರಿಂದ ಶ್ರೀಪತಿ ಪದ್ಯತೆಯನ್ನು ಮಾಡುವಾಗ ಅಯ್ಯೋ ರಾಶಿನೇ ನೋಡ್ಕೊಂಬಿಟ್ಟು ನಾವು ಲಗ್ನ ನೋಡ್ಕೊಂಡು ಹೇಳಿಬಿಡ್ತೀವಿ, ಆದರೆ ಆ 2 ಮಿಡ್ ಬಿದ್ದಿರುತ್ತೆ. ಆ 2 ಮಿಡ್ಪಾಯಿಂಟ್ಗಳಿರೋದ್ರಿಂದ ಒಂದೇ ರಾಶಿಪತಿ ಹೀ ಕಂಟ್ರೋಲ್ಸ್ ದಿ 2 ಭಾವಸ್. ದೀಸ್ ಆರ್ ದಿ ಸಟಲ್ ಥಿಂಗ್ಸ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಅಬ್ಸರ್ವ್ ಏನ ಕಲೆಕ್ಟ್ ಮಾಡಬೇಕು. ನೀವು ಹಾರೋಸ್ಕೋಪ್ಗಳು ನೋಡದೇ ಇದ್ದರೆ ನಿಮಗೇನು ಅರ್ಥ ಆಗೋದಿಲ್ಲ. ಅದರಿಂದ ನೋಡಿ ಭಾವಸ್ಫುಟದಲ್ಲಿ ಭಾವ ಮಧ್ಯೆ ಎಷ್ಟು ಇಂಪಾರ್ಟೆಂಟು. ಅಟ್ಟೆಲ್ಲ ಸ್ವಾಮಿ ಒಬ್ಬರು ಬಂದರು ಅಮೇರಿಕಾ ಕೆನಡಾದಿಂದ ಒಬ್ಬರು ಬಂದ, ಅವನು ಇಂಡಿಯನ್ನು. ಹಿ ವಾಂಟ್ಸ್ ಟು ನೋ ದಿ ವ್ಯಾಲ್ಯೂ ಆ್ಯಂಡ್ ವ್ಯಾಲಿಡಿಟಿ ಆಫ್ ದಿಸ್ ಸೈನ್ಸ್ ಬೈ ಆಸ್ಕಿಂಗ್ 100 questions ಟು ಪೀಪಲ್ ಟು ಸೇ ವೆದರ್ ದಿಸ್ ಈವೆಂಟ್ಸ್ ವಾಟ್ ಹ್ಯಾಸ್ ಬೀನ್ ಮಾರ್ಕ್ಡ್ ಇಟ್ ಈಸ್ ಎ ಗುಡ್ ಗುಡ್ ಈವೆಂಟ್ ಆರ್ ಬ್ಯಾಡ್ ಈವೆಂಟ್ ಅಂದ. 100 ಜನ ಕೊಟ್ಟರು, ಇಂಡಿಯಾಲ ಸುತ್ತಿದ್ರು 50% ಮಾತ್ರ ಕರೆಕ್ಟ್ ಆಯಿತು. 5% ಯಾಕೆ ಜನರಲ್ ರೂಲ್ ನೋಡ್ತಾ ಇದ್ದಾರೆ. ಅವನು ಒಬ್ಬರು ಮಾತ್ರ ಈ ಗ್ರಹಗಳ ಸಂಚಾರವು ಈ ಭಾವ ಮಧ್ಯದಲ್ಲಿ ಹೋಗ್ತಾ ಇರೋ ಕಾಲದಲ್ಲಿ ಇಂಪಾರ್ಟೆಂಟ್ ಇವನ್ ನಡೆಯುತ್ತೆ. ಶನಿ ಕೆಟ್ಟ ಗ್ರಹ ಅಂತ ಹೇಳಿದರೆ ಆ ಶನಿಯು ಯಾವುದೋ ಒಂದು ಭಾವ ಮಧ್ಯವನ್ನು ಸಂಚಾರ ಮಾಡುವಾಗ ಸಟನ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ವಿಲ್ ಟೇಕ್ ಪ್ಲೇಸ್. ದೇರ್ಫೋರ್ ದ ಭಾವ ಮಧ್ಯ ಸರ್ ಸೋ ಇಂಪಾರ್ಟೆಂಟ್. ಹಾಗಿರೋದ್ರಿಂದ ಆ ಭಾವ ಮಧ್ಯಗಳನ್ನು ನೀವು ತ್ಯಾಜ್ಯ ಮಾಡಬಾರ್ದು. ಅದರಲ್ಲಿ ಟ್ರಾನ್ಸಿಟ್ಗೆ ಉಪಯೋಗ ಆಗುತ್ತೆ, ಫಲಾಫಲಗಳನ್ನು ಹೇಳುವುದಕ್ಕೆ ಉಪಯೋಗ ಆಗುತ್ತೆ. ಬಲಾಬಲಗಳನ್ನು ಹೇಳುವ ಗ್ರಹಬಲ ಅದೆಲ್ಲ ಮಾಡೋದಕ್ಕೆಲ್ಲ ಭಾವ ಮಧ್ಯ ಬರುತ್ತೆ. ಆಮೇಲೆ ನಮ್ಮ ಸೂರ್ಯನಾರಾಯಣರವರು 2 ವಿಚಾರ ಭಾಳ ಇಂಪಾರ್ಟೆಂಟ್ ಹೇಳಿದ್ರು. ಅವರು ಗ್ರಹ ಅವಸ್ಥಾಸ್ ಅಂತ ಅವಸ್ಥೆಗಳಲ್ಲಿ ಬೇಕಾಗ್ತದೆ, ಬಾಲ್ಯಾವಸ್ಥಾ ಯವನಾವಸ್ಥಾ ಇದು ಅವಸ್ಥೆಗಳಲ್ಲಿ 4-5 ಮೆಥಡ್ಸ್ ಇದೆ. ಅವರು ಉಪಯೋಗಿಸೋದು ಇದು ದೀಪ್ತಾದಿ ಅವಸ್ಥೆಗಳು ಅಂತ. ಉಚ್ಚ ಸ್ಥಾನದಲ್ಲಿರುತ್ತೆ, ನೀಚ ಸ್ಥಾನದಲ್ಲಿರುತ್ತೆ, ಫ್ರೆಂಡ್ಲಿ ಸ್ಥಾನದಲ್ಲಿರುತ್ತೆ, ಶತ್ರುಗಳ ಅಂಶಗಳಲ್ಲಿ ಇರ್ತದೆ, ಕಂಬಸ್ಟ್ ಆಗುತ್ತೆ, ಎಕ್ಸಲರೇಟೆಡ್ ಮೋಷನ್ಸ್ ಇರುತ್ತೆ. ಇದಕ್ಕೆಲ್ಲ ಅವಸ್ಥೆಗಳು ಗ್ರಹ ಅವಸ್ಥಾಸ್ ಅಂತ ಹೇಳ್ತಾರೆ. ಏನು ಭೀತ ಅವಸ್ಥಾ, ಓಡ್ತಾ ಇದ್ದ ಗ್ರಹ ಯಾಕೆ ಭೀತ, ಕೋಪ, ಅದು ಭಯ, ಅದಕ್ಕೆ ಏನೋ ಓಡ್ತಾ ಇದೆ ಅದು. ವಿ ಹ್ಯಾವ್ ಗಾಟ್ ಇನ್ಸಿಡೆಂಟ್ಸ್ ವೇರ್ 2 ಪಾಂಟಿಫ್ಸ್ ಒನ್ನು ಮಠನೆ ಬಿಟ್ಟು ಓಡೋಗ್ಬಿಟ್ರು. ಗುರು ಆವಾಗ ಅತಿಚಾರ, ಫಾಸ್ಟ್ ಮೋಷನ್, ಎಕ್ಸಲರೇಟೆಡ್ ಮೋಷನ್ ಆಫ್ ಜೂಪಿಟರ್ ಹ್ಯಾಸ್ ಮೇಡ್ ಎ ಪರ್ಟಿಕ್ಯುಲರ್ ಹೈ ಪಾಂಟಿಫ್ ಅಂದರೆ ಮಠಾಧಿಪತಿಗಳು ಪೀಠನ ಬಿಟ್ಟು ಹೊಟ್ಟೋದು. ಎಮರ್ಜೆನ್ಸಿಲಿ ಒಳ್ಳೆಯವ್ರಿಗೆಲ್ಲ ತೊಂದರೆಗಳಾಯಿತು, ಅದು ಗುರುನ ರಿಟ್ರೋ ಎಕ್ಸಲರೇಟೆಡ್ ಮೋಷನ್ನಲ್ಲಿ. ಹಾಗಿರೋದ್ರಿಂದ ನಿಮಗೆ ಗ್ರಹಗಳು ನಿಮ್ಮ ಜಾತಕದಲ್ಲಿ ನಾರ್ಮಲ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆಯಾ ಸ್ಲೋ ಅಥವಾ ಎಕ್ಸಲರೇಟೆಡ್ ಮೋಷನ್, ಇದನ್ನು ನೋಡ್ತೀರಾ ನೀವು? ಸುಮ್ಮನೆ ಜಾತಕ ಅಂದರೆ ಏನು ಜಾತಕ, ಇದು ಜಾತಕ, ಇದೆಲ್ಲ ನೋಡ್ಬೇಕು ನೀವು. ಇನ್ನೊಂದು ಗ್ರಹ ನೋಡಿಪ್ಪ, ಒಂದು ಆರೋಹ ಅವರೋಹ ಅಂತಿದೆ. ಆರೋಹ ಅಂದ್ರೇನು, ಏರೋದು, ಏನು ಯಾವುದು, ನೀಚ ಸ್ಥಾನದಿಂದ ಉಚ್ಚ ಸ್ಥಾನಕ್ಕೆ ಹೋಗೋದು, ಅದಕ್ಕೆ ಆರೋಹ ಅಂತ ಹೇಳಿದ್ರು. ಅಲ್ಲಿಂದ ಕೆಳಗಡೆ ಬಂದರೆ ಅವರೋಹ. ನಿಮ್ಮ ಜಾತಕದಲ್ಲಿ 8 ಗ್ರಹಗಳು ಆರೋಹದಲ್ಲಿದೆ, 8 ಗ್ರಹಗಳು ಅವರೋಹದಲ್ಲಿದೆ ನೋಡಿಪ್ಪ. ಒಂದು ದಶ ನಡೀತಾ ಇದೆ ಈಗ,
ಅವನು ಆರೋಹದಲ್ಲಿ ಇದ್ದಾನೆ ಗೋಚರದಲ್ಲಿ ನೋಡ್ತೀರಾ. ಇಂದಿರಾ ಗಾಂಧಿ ವಾಸ್ ಸೋ ಪವರ್ಫುಲ್ ದ ಮೊಮೆಂಟ್ ಈ ಎಕ್ಸಾಲ್ಟೇಷನ್ ನೀಚ ಸ್ಥಾನದಿಂದ ಬಂದು ತುಲಾರಾಶಿ ಬರೋವರೆಗೂ ಎಕ್ಸ್ಟ್ರಾಡಿನರಿ ಪವರ್ ಇಟ್ ಗೇವ್ ಬಿಕಾಸ್ ಆರೋಹ ನೀಚ ಸ್ಥಾನ ಶನಿಗೆ ಹಾಗೆ ಮೇಷ ಅಲ್ಲಿಂದ ತುಲ ಉಚ್ಚ ಸ್ಥಾನ ಹಾಗ ಗೋಚಾರದಲ್ಲಿ ಬಂದಾಗ ಅದು ಆರೋಹದಲ್ಲಿದೆ ಅದೇ ಶನಿ ದಶ ನಡೀತಾ ಇತ್ತು ಆ ನಡೀತಾ ಇದ್ದಾಗ